ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಸೊ ನಾನು ಯಾಕಿನ್ನೂ ವಿಶ್ ಮಾಡಿಲ್ಲ ಅಂತ ಹೇಳ್ತೀನಿ. ಇವತ್ತು ಇವ್ರ ಕೈಲಿ ವಿಶ್ ಮಾಡಿಸ್ತಿದ್ದೀನಿ. ಅಣ್ಣ ವಿಶ್ ಮಾಡಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ವಿಶ್ ಹೇಳಿ. ಆ್ಯಕ್ಚುಲಿ ಇವರು ತೆಲುಗು ಅವರು, ಕನ್ನಡ ಅರ್ಥ ಆಗುತ್ತೆ, ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಬಟ್ ತೆಲುಗುಲಿ ನೀವು ವಿಶ್ ಮಾಡ್ಬೋದು. ಇವತ್ತು ಇಂಡಿಪೆಂಡೆನ್ಸ್ ಡೇ, ನಾವೆಲ್ಲರೂ ಇಂಡಿಯನ್ಸು. ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಕಾಂಕ್ಷೆಗಳು ಮೇಡಮ್. ಎಸ್, ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ರಿಪಬ್ಲಿಕ್ ಡೇ ಕಾದಂಡಿ, ಇಂಡಿಪೆಂಡೆನ್ಸ್ ಡೇ, ಯಾ ಹಾ. ಸೊ ಇವತ್ತು ನಾನು ಫಸ್ಟ್ ಟೈಮ್ ನಾನು ಸ್ಪೆಷಲ್ ವ್ಯಕ್ತಿ ಕೈಲಿ ಇವತ್ತು ನಾನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶ್ ಮಾಡಿಸ್ತಿದ್ದೀನಿ. ಇವ್ರು ಯಾರು ಅಂತ ಗೊತ್ತಾ? ನೆನ್ನೆ ಲಾಲ್ಬಾಗ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಆಕಸ್ಮಿಕವಾಗಿ ನಡೆದಂತ ಒಂದು ಘಟನೆ. ನನ್ನ ಗಾಡಿ ಬರ್ತಿರ್ಬೇಕಾದ್ರೆ ಇವರು ಹತ್ರಕ್ಕೆ ಬಂದು ಇವ್ರಿಗೆ ನನ್ನ ಗಾಡಿ ಟಚ್ ಆಗಿರುವಂಥದ್ದು. ಸೊ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ನೆನ್ನೆ ಇಡೀ ದಿನ ನನಗೆ ಫಸ್ಟ್ ಆಫ್ ಆಲ್ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ, ಇನ್ಫ್ಯಾಕ್ಟ್ ಈ ಒಂದು ಇನ್ಸಿಡೆಂಟ್ ಆದಾಗ ನಿಜವಾಗ್ಲೂ ನನಗೆ ಅದು ಗಮನಕ್ಕೆ ಬರಲಿಲ್ಲ. ಬಿಕಾಸ್ ನಾನು ಒಂದು ಸ್ವಲ್ಪ ಟೆನ್ಷನ್, ನಾನು ಫೋನಲ್ಲಿದ್ದೆ, ಬಟ್ ನನಗೆ ಖಂಡಿತವಾಗ್ಲೂ ಗೊತ್ತಾಗಿರ್ಲಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನನ್ನ ಹಲವಾರು ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ಇದ್ರು, ಒಬ್ರು ಕೂಡ ನಂಗೆ ಆ ನೋಟಿಸ್ ತರಲೇ ಇಲ್ಲ. ಬಟ್ ಎನಿವೇ, ಎಂಡ್ ಆಫ್ ದ ಡೇ ನನ್ನ ಕಡೆಯಿಂದ ತಪ್ಪಾಗಿದೆ, ನನ್ನ ಡ್ರೈವರ್ ಕಡೆಯಿಂದ ತಪ್ಪಾಗಿದೆ. ನನ್ನ ಡ್ರೈವರ್ ಕೂಡ ಒಬ್ಬ ಕಾರ್ಮಿಕನೇ. ಸೊ ಬಿಹಾಫ್ ಆಫ್ ಹಿಮ್ ನನ್ನ ಕಡೆಯಿಂದ ಅಣ್ಣನ್ಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ. ಇಲ್ಲ ಅಣ್ಣ, ಇಲ್ಲ ಕಾದಣ್ಣ, ಅದು ಆಕಸ್ಮಿಕವಾಗಿ ನೀವು ಬಂದ್ರಿ, ಆಕಸ್ಮಿಕವಾಗಿ ಅದು ನಡೆದಿರುವಂತ ಒಂದು ಘಟನೆ. ದಯವಿಟ್ಟು ಕ್ಷಮೆ ಇರಲಿ. ಇಂಟೆನ್ಷನಲಿ ಮಾಡಿದಂತ ಒಂದು ತಪ್ಪಲ್ಲ, ಇದು ಆಕಸ್ಮಿಕವಾಗಿ ಆಗಿರುವಂತ ಒಂದು ತಪ್ಪು. ಅಂಡ್ ಮನಸಾರೆ ನಾನು ನನ್ನ ಡ್ರೈವರ್ ಕಡೆಯಿಂದ ನಿಮಗೆ ಕ್ಷಮೆ ಇರಲಿ, ಸಾರಿ, ಓಕೆನಾ? ಓಕೆ. ಸೊ ಯಸ್, ಈ ಇನ್ಸಿಡೆಂಟ್ ಇಂದ ಕಾರ್ಮಿಕರಿಗೆ ಬೇಜಾರಾಗಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಐ ಆಮ್ ಸಾರಿ. ಅಂಡ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಲೈಕ್ ಒಂಥರ ವೆರಿ ಮೆಮೊರೇಬಲ್. ಈ ಥರ ಒಂದು ವಿಷಸ್ ನಾನು ಯಾವತ್ತೂ ನನ್ನ ಕಡೆಯಿಂದ ಬಂದಿರಲಿಲ್ಲ, ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ಸ್ಪೆಷಲ್. ಅಣ್ಣ, ನಿಮ್ಮ ಹೆಸರು? ರಂಗಪ್ಪ ಮೇಡಮ್. ರಂಗಪ್ಪ ಅವರು ಲಾಲ್ಬಾಗಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಒಂದು ಸ್ವಲ್ಪ ರಜಾ, ಅಂದರೆ ಒಂದು ಸ್ವಲ್ಪ ಟೈಮ್ ಇತ್ತಂತಂದ್ರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಇವತ್ತು ಕೊನೆ ದಿನ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಿರುವಂಥದ್ದು. ಸೊ ಖುಷಿ ಆಯಿತು ನನಗೆ. ಇವ್ರು ಬಂದು, ಇವ್ರಿಗೋಸ್ಕರ ನಾನು ಇಡೀ ದಿನ ವೆಯ್ಟ್ ಮಾಡ್ತಿದ್ದೆ ನಾನು. ಅವ್ರು ಬಂದು ಪರ್ಸನಲ್ ಆಗಿ ಅವ್ರನ್ನೇ ಕೇಳೋಣ, ಜನರಲ್ ಆಗಿ ನಾವೇ ವಿಡಿಯೋ ಮಾಡಿ ಅದನ್ನ ಪೋಸ್ಟ್ ಮಾಡುವಂಥದ್ದು, ಅದಕ್ಕೆ ಒಂದು ಸಂಪೂರ್ಣವಾಗಿ ನಾನು ಕ್ಷಮೆ ಕೇಳಿ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ಅಣ್ಣನ ಕರೆಸಿ ನಾನು ಕ್ಷಮೆ ಅವ್ರ ಮುಂದೆನೇ ಕೇಳಬೇಕು, ಅವ್ರಿಗೇನೆ ಕೇಳಬೇಕು ಅಂತ ಅನ್ಕೊಂಡು ನನಗೆ ಈ ಕ್ಷಮೆನ ಕೇಳ್ತಿದ್ದೀನಿ. ಅಂಡ್ ಈ ತರ ಒಂದು ಮತ್ತೊಮ್ಮೆ ಇನ್ಸಿಡೆಂಟ್ ಆಗದಿರೋ ತರ ನಾನು ನೋಡ್ಕೊತೀನಿ. ಅಂಡ್ ಸಿನ್ಸಿಯರ್ಲಿ ನನ್ನ ಐ ಅಪಾಲಜೈಸ್ ಈ ಒಂದು ಇನ್ಸಿಡೆಂಟ್ಗೆ. ಐ ಆಮ್ ಸಾರಿ ಅಣ್ಣ, ಒನ್ಸ್ ಅಗೇನ್.